ಅಪ್ಡೇಟ್ ಕನ್ನಡ ನೋಡಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಕ್ಲಿಕ್ ಮಾಡಿ ಇದು ಫ್ರೀ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ ಬನ್ನಿತ್ತಿನ ಪ್ರಮುಖ ಶೈಕ್ಷಣಿಕ ಅಪ್ಡೇಟ್ಸ್ ಗಳು ಏನಿದೆ ಅಂತ ನೋಡೋಣ ಅದಕ್ಕೂ ಮುನ್ನ ನಾವು ಕೊಡುವಂತ ಇನ್ಫಾರ್ಮೇಷನ್ಸ್ ನಿಮಗೆ ಇಷ್ಟ ಆಗ್ತಾ ಇದ್ದು ಅದು ನಿಮಗೆ ಹೆಲ್ಪ್ಫುಲ್ ಆಗ್ತಾ ಇದೆ ಆದರೆ ದಯವಿಟ್ಟು ನಮ್ಮ ಎಲ್ಲ ವಿಡಿಯೋಸ್ಗಳಿಗೆ ಲೈಕ್ ಕೊಡುವುದರ ಮುಖಾಂತರ ನಿಮ್ಮ ಬೆಂಬಲವನ್ನ ನಮಗೆ ನೀಡಿ ಸೊ ಈ ಒಂದು ಕರೋನಾ ಭೀತಿ ಇದರ ಜೊತೆಗೆ ಬ್ರಿಟನ್ನಿಂದ ಬಂದಿರುವಂತಹ ವೈರಸ್ ಏನಿದೆ ಇದರ ಒಂದು ಭೀತಿಯ ನಡುವೆನೆ ಕರ್ನಾಟಕದಲ್ಲಿ ಶಾಲಾ ಕಾಲೇಜುಗಳನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಎಲ್ರಿಗೂ ತಿಳಿದಿರೋ ರೀತಿಯಲ್ಲಿ ಎಸ್ ಎಲ್ ಸಿ ಹಾಗೆ ದ್ವಿತೀಯ ಪಿ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜುಗಳನ್ನು ಪ್ರಾರಂಭ ಮಾಡ್ತಾ ಇದ್ದು ಆರರಿಂದ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ವಿದ್ಯಾಗಮ ಯೋಜನೆಯನ್ನು ಪುನರ್ ಆರಂಭ ಮಾಡ್ತಾ ಇದ್ದಾರೆ ಸೊ ಜನವರಿ ಒಂದನೇ ತಾರೀಕಿಂದ ಇದು ಪ್ರಾರಂಭವಾಗ್ತಾ ಇದೆ ಇದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ನಡೆಸಿಕೊಳ್ಳಲಾಗ್ತಾ ಇದೆ ಅಂತ ಹೇಳಿ ಶಿಕ್ಷಣ ಇಲಾಖೆ ಇದೀಗ ಮಾಹಿತಿಯನ್ನು ನೀಡಿದೆ ಹಾಗೆಯೇ ಶಾಲಾ ಆರಂಭಕ್ಕೆ ಎರಡು ದಿನದ ಮೊದಲೇ ಹೊಸ ಪ್ರಭೇದ ಒಂದು ವೈರಸ್ ಪತ್ತೆಯಾಗಿರುವುದರಿಂದ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿರುವಂತಹ ಎಸ್ ಸುರೇಶ್ ಕುಮಾರ್ ಅವರು ತಜ್ಞರ ಜೊತೆ ಅಂದ್ರೆ ಒಂದು ಆರೋಗ್ಯ ತಜ್ಞರಾಗಲು ಶಿಕ್ಷಣ ತಜ್ಞರಾಗಲು ಇವರೆಲ್ಲರ ಜೊತೆ ಒಂದು ಹೊಸ ಸೋಂಕಿನ ತೀವ್ರತೆ ಆಗಿರ್ಬೋದು ಯಾವ ರೀತಿಯಾಗಿ ಹರಡುತ್ತೆ ಇದರ ಬಗ್ಗೆ ಆಗಿರಬಹುದು ಹಾಗೆ ಪರಿಣಾಮಗಳು ಏನೇನಾಗುತ್ತೆ ಅನ್ನೋದು ಕುರಿತು ಒಂದೆರಡು ದಿನಗಳಲ್ಲಿ ಚರ್ಚೆಯನ್ನು ನಡೆಸಲಿದ್ದಾರೆ ಅಂತ ಹೇಳಲಾಗ್ತದೆ ಸೊ ಎಲ್ಲರಿಗೂ ತಿಳಿದಿರೋ ರೀತಿಯಲ್ಲಿ ಶಿಕ್ಷಣ ಇಲಾಖೆ ಈ ಒಂದು ಶಾಲಾ ಆರಂಭದ ಬಗ್ಗೆ ಯಾವುದೇ ನಿರ್ಧಾರವನ್ನು ಕೈಗೊಳ್ಳೋದಿದ್ರೂ ಕೂಡ ಅದರ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಏನಿದೆ ಇದರ ಜೊತೆ ಚರ್ಚೆ ಮಾಡದ ಯಾವುದೇ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ ತರಗತಿ ಆರಂಭಕ್ಕೂ ಮುನ್ನ ಪುನಃ ಅಂತ ಹೇಳಿದ್ರೆ ಮತ್ತೊಮ್ಮೆ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಏನಿದೆ ಇದರ ಸದಸ್ಯರೊಂದಿಗೆ ಪುನಃ ಸಭೆ ಸೇರಿಬಿಟ್ಟು ಸುರಕ್ಷತಾ ಕ್ರಮಗಳ ಬಗ್ಗೆ ಮತ್ತೊಮ್ಮೆ ಮರು ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ದಾರೆ ಹಾಗೆ ಶಾಲೆಗಳನ್ನ ತೆರೆಯಲು ಶಿಕ್ಷಣ ಇಲಾಖೆಯ ಪೂರ್ವ ಸಿದ್ಧತೆಗಳು ಕೂಡ ಅಂತಿಮ ಹಂತಕ್ಕೆ ಬಂದಿದೆ ರಾಜ್ಯದ ಎಲ್ಲಾ ಶಾಲೆಗಳ ಆವರಣದಲ್ಲಿನೇ ಆರರಿಂದ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ವಿದ್ಯಾಗಮ ಯೋಜನೆಯನ್ನ ಈ ಬಾರಿ ನಡೆಸಲಾಗುತ್ತೆ ಹಾಗೆಯೇ ಇದೇ ವೇಳೆ ಹತ್ತು ಮತ್ತು ದ್ವಿತೀಯ ಪಿಯುಸಿ ತರಗತಿಗಳು ಕೂಡ ಆರಂಭವಾಗ್ತಾ ಇದೆ ಜನರು ಗೊತ್ತಿದೆ ಹಾಗೆ ಈ ಸಂಬಂಧದ ವೇಳಾಪಟ್ಟಿ ಆಗಿರ್ಬೋದು ವಿದ್ಯಾರ್ಥಿಗಳು ತಂಡದ ರಚನೆ ಆಗಿರ್ಬೋದು ಹಾಗೇನೆ ಒಂದು ಟೈಮ್ ಟೇಬಲ್ ಹಾಕೋದಾಗಿರ್ಬೋದು ಅಂದ್ರೆ ಸಮಯ ವಿಂಗಡಣೆ ಮಾಡೋದಾಗಿರ್ಬೋದು ಸೇರಿದಂತೆ ಈ ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳ ಬಗ್ಗೆ ಶಿಕ್ಷಣ ಇಲಾಖೆ ಒಂದು ಸಿದ್ಧತೆಯನ್ನ ತಯಾರಿಯಲ್ಲಿ ತೊಡಗಿಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಏನು ತರಗತಿಗಳು ಪ್ರಾರಂಭವಾಗ್ತಾ ಇದೆ ಇದನ್ನು ಸರಳವಾದ ರೀತಿಯಲ್ಲಿ ಪ್ರಾರಂಭ ಮಾಡಬೇಕು ಅಂತ ಹೇಳಲಾಗ್ತಾ ಇದೆ ಹೌದು ವಿದ್ಯಾಗಮ ಆಗಿರಬಹುದು ಮತ್ತೆ ಹತ್ತನೇ ತರಗತಿಗಳಿಗೆ ಯಾವ ತೊಂದರೆ ಆಗದಂತೆ ಕೋವಿಡ್ ನಿಯಮಗಳನ್ನು ಪಾಲಿಸಿ ಪಠ್ಯ ಬೋಧಿಸಲು ಎಚ್ಚರಿಕೆಯನ್ನು ವಹಿಸಲಾಗಿದೆ ಹೊಸ ರೂಪದ ವೈರಸ್ ಭೀತಿ ಕಾರಣಕ್ಕೆ ಸರಳವಾಗಿ ಶಾಲಾ ತರಗತಿಗಳನ್ನು ಆರಂಭಿಸಬೇಕು ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಇದರ ಬಗ್ಗೆ ನಿರ್ದೇಶಿಸಲಾಗಿದೆ ಅಂತ ಹೇಳಿದ್ದಾರೆ ಹಾಗೆ ತರಗತಿಗಳ ಆರಂಭಿಸುವ ತಯಾರಿಯ ಬಗ್ಗೆ ಒಂದು ಪರಿಶೀಲನೆಯನ್ನು ನಡೆಸಲು ಅಧಿಕಾರಿಗಳನ್ನು ಕೂಡ ನೇಮಕ ಮಾಡಿದ್ದಾರೆ ಇದನ್ನು ಪರಿಶೀಲನೆ ಮಾಡಲು ಅಂತಾನೆ ಇನ್ನು ನೋಡಲ್ ಅಧಿಕಾರಿಗಳೇ ತಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಇಲಾಖೆಗೆ ಒಂದು ವರದಿಯನ್ನು ನೀಡುತ್ತಾರೆ ಹಾಗೆ ಮುಚ್ಚಿದ ಶಾಲೆಗಳಲ್ಲಿ ಇದೀಗ ಶೈಕ್ಷಣಿಕ ಚಟುವಟಿಕೆಗಳು ಗರಿಗೆದರಿವೆ ಇವತ್ತಿಂದ ಇವತ್ತಿಂದ ಅಂತ ಹೇಳಿದ್ರೆ ಇವತ್ತಿಂದ ಒಂದು ಚೆಕ್ಕಿಂಗ್ನ ನಡೆಸ್ತಾ ಹೋಗ್ತಾರೆ ಯಾವ ರೀತಿಯಾಗಿ ಒಂದು ಸುರಕ್ಷಿತ ಕ್ರಮಗಳನ್ನು ಇದ್ದಾರೆ ಅಂತ ಹೇಳಿ ಇವತ್ತಿನ ಚೆಕ್ಕಿಂಗ್ ನಡೆಸ್ತಾರೆ ಡಿಸೆಂಬರ್ ಮೂವತ್ತು ಹಾಗೂ ಮೂವತ್ತೊಂದರಂದು ಶಾಲೆಗೆ ನೋಡಲ್ ಅಧಿಕಾರಿಗಳೇನೆಂದರೆ ಅವರು ಭೇಟಿ ನೀಡಿಬಿಟ್ಟು ತರಗತಿಗಳ ಒಂದು ಪ್ರಾರಂಭೋತ್ಸವ ಯಾವ ರೀತಿಯಾಗಿದೆ ಅನ್ನೋದನ್ನ ಪರಿಶೀಲನೆ ನಡೆಸಲಿದ್ದಾರೆ ಹಾಗೇನೆ ಹಳೆಯ ಕೊರೋನಾ ವೈರಸ್ ನಡುವೆ ಹೊಸ ಪ್ರಭೇದದ ಸೋಂಕು ಕೂಡ ರಾಜ್ಯದಲ್ಲಿ ಕಾಣಿಸ್ಕೊಳ್ತಾ ಇದೆ ಆದರೂ ಸಹ ವಿದ್ಯಾರ್ಥಿಗಳ ಒಂದು ಭವಿಷ್ಯ ಏನಿದೆ ಅವರ ಓದುವಿಕೆ ಏನಿದೆ ಅವರ ಶಿಕ್ಷಣ ಏನಿದೆ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಸರ್ಕಾರ ಜನವರಿ ಒಂದನೇ ತಾರೀಕಿನಿಂದ ಉದ್ದೇಶಿತ ತರಗತಿಗಳ ಮೇನ್ ತರಗತಿಗಳೇನಿದೆ ಏನಿದೆ ಆರಂಭಿಸ್ತಾ ಇದ್ದಾರೆ ಈ ಬಗ್ಗೆ ಮುಖ್ಯಮಂತ್ರಿಗಳೇ ಸ್ಪಷ್ಟನೆಯನ್ನ ನೀಡಿದ್ದಾರೆ ಹಾಗೆ ಸುರಕ್ಷಿತ ಕ್ರಮಗಳೊಂದಿಗೆ ಶಾಲೆಗಳನ್ನ ಪ್ರಾರಂಭ ಮಾಡೇ ಮಾಡ್ತಾರೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಇರೋದಿಲ್ಲ ಅನ್ನೋದನ್ನ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ಎಸ್ ಎಸ್ ಸಿ ಹಾಗೂ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಹಲವು ಸ್ಪರ್ಧಾತ್ಮಕ ಪರೀಕ್ಷೆಗಳಿರುತ್ತೆ ಹಾಗೇನೆ ಅವರು ಈ ಬಾರಿ ಪಬ್ಲಿಕ್ ಎಕ್ಸಾಮ್ಸ್ ಎದುರಿಸಲಿದ್ದಾರೆ ಸೊ ಈ ಒಂದು ಕಾರಣಕ್ಕಾಗಿ ಆ ವಿದ್ಯಾರ್ಥಿಗಳಿಗೆ ಓದುವಿಕೆ ಕಷ್ಟವಾಗಬಾರ್ದು ಹಾಗೆಯೇ ಯಾವುದೇ ಒಂದು ಡೌಟ್ಸ್ಗಳಾಗಿರ್ಬೋದು ಇದರ ಬಗ್ಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಶಾಲೆಗಳನ್ನು ಈ ಒಂದು ವಿದ್ಯಾರ್ಥಿಗಳಿಗೆ ಪುನರ್ ಆರಂಭ ಮಾಡ್ತಾ ಇದ್ದಾರೆ ಈ ಒಂದು ನಿರ್ಧಾರದಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಇರೋದಿಲ್ಲ ಅಂತ ಹೇಳಿಬಿಟ್ಟು ರಾಜ್ಯ ಸರ್ಕಾರ ಹಾಗೆಯೇ ಶಿಕ್ಷಣ ಇಲಾಖೆ ಈಗಾಗಲೇ ಒಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ ಸೊ ಸ್ನೇಹಿತರ ಇದಿಷ್ಟೇ ಪ್ರಮುಖ ಶೈಕ್ಷಣಿಕ ಸುದ್ದಿಗಳಾಗಿತ್ತು ಈ ಮಾಹಿತಿಗಳು ಇಷ್ಟ ಆಗಿದ್ರೆ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಕೊಡಿ ಹಾಗೆಯೇ ಇನ್ನೂ ಹೆಚ್ಚಿನ ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ಆಗುವುದನ್ನು ಮರಿಬೇಡಿ ಹಾಗೇನೇ ಪಕ್ಕದಲ್ಲಿ ಕಾಣಿಸ್ತಾ ಇರುವಂತಹ ಬೆಲ್ ಐಕೋನ್ ಕೂಡ ಕ್ಲಿಕ್ ಮಾಡಿ ಧನ್ಯವಾದಗಳು. ಕೆಎಎಸ್ 2020 2021ಕ್ಕೆ préparation centresಕ್ಕೆ elegand non 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 ಒಂದೊಂದು ಮಾಡಿದ್ದಾರೆ ಎಷ್ಟು ಇದೆ तो इधर so, ये वाली सब तुम बताओगे तारीख क्या रहती है करने नहीं वो लेके ऐड आपने उस जान आप देखोगे दर्द रहता है डिस्क्रिप्शन के ऐड आपका ना प्रोवाइड मर देगी आधे दर्द में लेके क्लिक मार डिस्क्रिप्शन उन उधर देगा ना प्रोवाइड मार डिगल होगी आलिंग